ನಮಸ್ಕಾರ ರೈತರಿಗೆ ಅನುಕೂಲ ಆಗುವೋಸ್ಕರ ಜಮೀನಿನ ಅಳತೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರದ ವೆಬ್ಸೈಟ್ನಲ್ಲಿ ಜಮೀನಿನ ಅಳತೆ ಸ್ಟೇಟಸ್ ಚೆಕ್ ಮಾಡಬಹುದು ಅಂದರೆ ಜಮೀನಿನ ಅಳತೆ ಯಾವ ಹಂತದಲ್ಲಿದೆ ಎಂದು ನೋಡಬಹುದು ಅಂದರೆ ನಿಮ್ಮ ಜಮೀನು ಅಳತೆಗೆ ಅರ್ಜಿ ಹಾಕಿರ್ತಿರಲ್ವ ಅದು ಯಾವ ಭೂಮಾಪಕರಿಗೆ ಅಲಾಟ್ಮೆಂಟ್ ಆಗಿದೆ ಅನ್ನುವುದನ್ನು ಸಹ ಮೊಬೈಲ್ನಲ್ಲಿ ನೋಡಬಹುದು ಮುಖ್ಯವಾಗಿ ಲೆವನ್ ಸ್ಕೆಚ್ ಆಗಲಿ ಪೋಡಿಗಾಗಲಿ ಈ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಿದರೆ ನಿಮ್ಮ ಜಮೀನಿಗೆ ಬೌಂಡ್ರಿ ಹಾಕಲು ಹದ್ದು ಬಸ್ತಿಗೂ ಸಹ ಅರ್ಜಿ ಸಲ್ಲಿಸಿದರೆ ನೀವು ಹಾಕಿರೋ ಅರ್ಜಿಯ ಸ್ಥಿತಿ ಯಾವ ಮಟ್ಟದಲ್ಲಿ ಇದೆ ನಿಮ್ಮ ಜಮೀನು ಅಳತೆ ಮಾಡಲು ಯಾವ ಸರ್ವೇಯರ್ ಅಂದರೆ ಯಾವ ಭೂಮಾಪಕರು ಬರುತ್ತಾರೆ ಅವರ ಡೀಟೇಲ್ಸ್ ಅಂದರೆ ಅವರ ಮೊಬೈಲ್ ನಂಬರ್ ಸಹಿತ ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು ಹಾಗೆ ಈಗಾಗಲೇ ಒಂದು ವೇಳೆ ನಿಮ್ಮ ಜಮೀನು ಸರ್ವೆ ಆಗಿದ್ದರೆ ಅದರ ನಕ್ಷೆಯೂ ಸಹ ಎಷ್ಟು ಬೇಕಾದಷ್ಟು ಪ್ರಿಂಟ್ ತೆಗೆದುಕೊಳ್ಳಬಹುದು ನಿಮಗೆ ಅರ್ಥವಾಗಲು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೆಚ್ಚೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ಮತ್ತು ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ನಿಮ್ಮ ಮೊಬೈಲ್ನಲ್ಲಿ ಆಗಲಿ ಅಥವಾ ಡೆಸ್ಕ್ಟಾಪ್ನಲ್ಲಿ ಆಗಲಿ ಬ್ರೌಸರ್ ಓಪನ್ ಮಾಡಿಕೊಂಡು ಅಡ್ರೆಸ್ ಬಾರ್ನಲ್ಲಿ ಲ್ಯಾಂಡ್ ರಿಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ ಓಪನ್ ಮಾಡಿಕೊಳ್ಬೇಕು ಈ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ವೆಬ್ಸೈಟ್ ಆಗಿದ್ದು ಇಲ್ಲಿ ನೀವು ಆಲ್ಮೋಸ್ಟ್ ಆಲ್ ಮೋಜಣಿ ಮತ್ತು ಸರ್ವೆಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳು ಈ ವೆಬ್ಸೈಟ್ನಲ್ಲಿ ಸಿಗುತ್ತೆ ಇದರಲ್ಲಿ ಪೇಜ್ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮ್ಮ ಮೊಬೈಲ್ನಲ್ಲಿ ಆಗಲಿ ಅಥವಾ ಸಿಸ್ಟಮ್ನಲ್ಲಿ ಆಗಲಿ ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಹೋಗ್ತಾ ಅದರ್ ಸರ್ವಿಸ್ನಲ್ಲಿ ಬರುವ ಮೋಜಣಿ ಅಂದರೆ ಮೋಜಣಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಮೋಜಣಿ ಇದರಲ್ಲಿ ಅರ್ಜಿ ಸ್ಥಿತಿ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿಯೂ ಸಹ ಅಷ್ಟೇ ಇನ್ನೊಂದು ವಿಂಡೋಸ್ ಓಪನ್ ಆಗುತ್ತೆ ಇದರಲ್ಲಿ ಮೋಜಣಿ ಅಪ್ಲಿಕೇಶನ್ ಸ್ಟೇಟಸ್ ರಲ್ಲಿ ನೀವು ಈಗಾಗಲೇ ಹದ್ದು ಬಸ್ತಾಗಲಿ ಅಥವಾ ಲೆವನ್ ಸ್ಕೆಚ್ಗಾಗಲಿ ಅಥವಾ ಪೋಡಿಗಾಗಲಿ ಜಮೀನಿನ ಭೂ ಸರ್ವೆ ಮಾಡಲು ಅಂದರೆ ಭೂಮಿ ಸರ್ವೆ ಮಾಡಲು ಇಲ್ಲಿ ಸರ್ಚ್ ಮಾಡು ಮಾಡಿಕೊಳ್ಳಲು ಸ್ಟೇಟಸ್ ನೋಡಬಹುದು ಮೂರು ರೀತಿಯಲ್ಲಿ ಅವಕಾಶವಿರುತ್ತೆ ಒಂದನೆಯದು ಅಪ್ಲಿಕೇಶನ್ ನಂಬರ್ ಸಹಾಯದಿಂದ ಕಂಡುಹಿಡಿಯಬಹುದು ಮೊಬೈಲ್ ನಂಬರಿಂದ ಮುಖ್ಯವಾಗಿ ಮೊಬೈಲ್ ನಂಬರಿಂದ ಇಲ್ಲಿ ಸರ್ಚ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ನಿಮ್ಮ ಸರ್ವೆ ನಂಬರಿಂದ ಸಹ ಸರ್ಚ್ ಮಾಡೋದಾದರೆ ಅದಕ್ಕಾಗಿ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಮತ್ತು ವಿಲೇಜ್ ಸೆಲೆಕ್ಟ್ ಮಾಡ್ತಾ ಹೋಗಿ ನಂತರ ಸರ್ವೆ ನಂಬರ್ ಟೈಪ್ನಲ್ಲಿ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಹಾಗೆ ಪೇಜ್ ರಿಲೋಡ್ ಆಗುತ್ತೆ ಮುಂದಿನ ಸರ್ನೋಕ್ ಮತ್ತು ಹಿಸ ನಂಬರ್ ಟೈಪ್ ಮಾಡ್ಕೋಬೇಕಾಗುತ್ತೆ ಟೈಪ್ ಮಾಡಿಕೊಳ್ಳಿ ಹಾಗೆ ಗೆಟ್ ಸ್ಟೇಟಸ್ ಕ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದು ಸರ್ವೆ ನಂಬರ್ ಸಹಾಯದಿಂದ ಅರ್ಜಿಯ ಸ್ಥಿತಿ ನೋಡಬಹುದು ಮುಂದಿನ ಹಂತದಲ್ಲಿ ಆದರೆ ಮೊಬೈಲ್ ನಂಬರಿಂದ ಸರಳವಾಗಿ ಕಂಡುಹಿಡಿಯಬಹುದು ಈಜಿಯಾಗಿ ನೋಡೋಣ ಮೊಬೈಲ್ ನಂಬರಿಂದ ಮೊಬೈಲ್ ನಂಬರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಅರ್ಜಿ ಹಾಕುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ನಂತರ ಮೊಬೈಲ್ ನಂಬರ್ ಹಾಕಿದ ನಂತರ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಇಲ್ಲಿ ಹದ್ದು ಬಸ್ತಾಗಲಿ ಲೆವನೆ ಸ್ಕೆಚ್ ತಾತ್ಕಾಲಿಕ ಪೋಡಿಗೆ ಹೀಗೆ ಜಮೀನಿನ ಜಮೀನಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅದರ ಸ್ಟೇಟಸ್ ಸರಳವಾಗಿ ಚೆಕ್ ಮಾಡಿಕೊಳ್ಳಬಹುದು ಅರ್ಜಿ ಹಾಕಿರುವ ಅಪ್ಲಿಕೇಶನ್ ನಂಬರ್ ಇರುತ್ತೆ ಇಲ್ಲಿ ಮುಖ್ಯವಾಗಿ ಟ್ರ್ಯಾಕ್ ಸ್ಟೇಟಸ್ ಸಹ ಇರುತ್ತೆ ಮುಖ್ಯವಾಗಿದ್ದರೆ ನೀವು ಅಪ್ಲಿಕೇಶನ್ ಟೈಪ್ ಆಫ್ ಅಪ್ಲಿಕೇಶನ್ ಸಹ ನೀವು ಇಲ್ಲಿ ನೋಡಬಹುದು ಅರ್ಜಿ ಹಾಕಿರುವ ದಿನಾಂಕ ಅಂದರೆ ಅಪ್ಲಿಕೇಶನ್ ಡೇಟ್ ಮೆನ್ಷನ್ ಮಾಡಿರುತ್ತಾರೆ ಹಾಗೆ ಅಪ್ಲಿಕೆಂಟ್ ನೇಮ್ ಅಂದರೆ ನಿಮ್ಮ ಜಮೀನಿನ ಜಮೀನು ಹೊಂದಿರುವ ಹೆಸರು ಜಮೀನಿನ ಮಾಲೀಕನ ಹೆಸರು ಸಹ ಇಲ್ಲಿ ನೀವು ಇಲ್ಲಿ ಕಾಣಬಹುದು ಮತ್ತು ಮೊಬೈಲ್ ನಂಬರ್ ಅರ್ಜಿ ಸಲ್ಲಿಸಿದ ಮೊಬೈಲ್ ನಂಬರ್ ಸಹ ಇಲ್ಲಿ ಇರುತ್ತೆ ಇಲ್ಲಿ ಮುಖ್ಯವಾಗಿ ಟೈಪ್ ಆಫ್ ಅಪ್ಲಿಕೇಶನಲ್ಲಿ ಯಾವ ಉದ್ದೇಶಕ್ಕಾಗಿ ಜಮೀನಿಗೆ ಅಳತೆಗೆ ಸಲ್ಲಿಸಿರ್ತೀರಾ ಅನ್ನೋದೇ ಮುಖ್ಯವಾಗಿರುತ್ತೆ ಉದಾಹರಣೆಗೆ ಹದ್ದು ಬಸ್ತು ಆಗಿರ್ಬೋದು ಲೆವನ್ ಈ ಸ್ಕೆಚ್ ಆಗಿರ್ಬೋದು ತಾತ್ಕಾಲ ಪೋಡಿನೂ ಆಗಿರ್ಬೋದು ಉದಾಹರಣೆಗೆ ಲೆವನಿ ಸ್ಕೆಚ್ ನೋಡೋಣ ಅದೇ ಲೈನ್ನಲ್ಲಿ ಟ್ರ್ಯಾಕ್ ಸ್ಟೇಟಸ್ನಲ್ಲಿರುವ ಕಣ್ಣಿನ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವೋ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಲೆವನಿ ಸ್ಕೆಚ್ಗೆ ಅರ್ಜಿ ಸಲ್ಲಿಸಿರುವ ಬಗ್ಗೆ ಓಪನ್ ಆಗುತ್ತೆ ಇಲ್ಲಿ ಮೂರನೇ ಕಾಲಂನಲ್ಲಿ ಜಮೀನು ಅಳತೆ ಮಾಡಲು ಯಾವ ಭೂಮಾಪಕರಿಗೆ ಅಲಾಟ್ಮೆಂಟ್ ಆಗಿದೆ ಅವರ ಫೋನ್ ನಂಬರ್ ಸಹ ಇಲ್ಲಿ ಬಂದಿರುತ್ತೆ ಹದ್ದು ಬಸ್ತು ಹಾಕಿದ್ದರೂ ಸಹ ಆ ಭೂಮಾಪಕರ ಹೆಸರು ಮತ್ತು ಅವರ ಅಲಾಟ್ ಮೊಬೈಲ್ ನಂಬರ್ ಸಹ ಮೂರನೇ ಕಾಲಂನಲ್ಲೇ ಬರುತ್ತೆ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಲೆವನಿ ಸ್ಕೆಚ್ ತೋರಿಸ್ತಾ ಇರೋದು ಮತ್ತೆ ಸ್ವಲ್ಪ ಕೆಳಗಡೆ ಬಂದರೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ವ್ಯೂ ಅಪ್ಲಾಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅರ್ಜಿ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಓಪನ್ ಆಗುತ್ತೆ ಮತ್ತು ನಿಮ್ಮ ಜಮೀನಿಗೆ ಸರ್ವೆ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಅನ್ನೋದನ್ನು ಸಹ ನೋಟಿಸ್ ಮೇಲೆ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ ಸ್ಕೆಚ್ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಜಮೀನಿನ ಲೆವನ್ ಸ್ಕೆಚ್ ಕಾರ್ಯ ಮುಗಿದ ನಂತರ ಹಿಸ್ಸಾ ಸರ್ವೆ ಸ್ಕೆಚ್ ರೆಡಿಯಾಗಿರುವುದನ್ನು ನೀವು ಇಲ್ಲಿ ಭೂಮಾಪಕರು ಹಾಕಿರುತ್ತಾರೆ ನೀವು ಇಲ್ಲಿಂದನೇ ನಿಮ್ಮ ಜಮೀನಿನ ಓರಿಜಿನಲ್ ಲೆವನಿ ಸ್ಕೆಚ್ ಪ್ರಿಂಟ್ ತೆಗೆದುಕೊಳ್ಳಬಹುದು ಒಂದು ವೇಳೆ ಹದ್ದು ಬಸ್ತಿಗೆ ಅರ್ಜಿ ಹಾಕಿದರೂ ಕೂಡ ಹದ್ದು ಬಸ್ತಿನ ಓರಿಜಿನಲ್ ಸ್ಕೆಚ್ ಪ್ರಿಂಟ್ ತೆಗೆದುಕೊಳ್ಳಬಹುದು ಹಾಗೆ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಸೇವ್ ಸಹ ಮಾಡಿಕೊಳ್ಳಬಹುದು ಇನ್ನೊಂದು ಮುಖ್ಯವಾದ ಮಾತು ಹೇಳಲೇಬೇಕು ನಿಮಗೆ ನಿಮ್ಮ ಸರ್ವೆ ಸ್ಕೆಚ್ ಪಡೆಯಲು ನೀವು ಇನ್ನೂ ನಾಡ ಕಚೇರಿ ಅಥವಾ ಸರ್ವೆ ಕಚೇರಿಗೆ ಹೋಗೋ ಅಗತ್ಯವೇ ಇಲ್ಲ ಏಕೆಂದರೆ ನೀವು ಇಲ್ಲಿಂದಲೇ ಸ್ಕೆಚ್ ಪಡೆದುಕೊಂಡು ನೋಂದಣಿ ಮಾಡಿಸಬಹುದು ಅಂದರೆ ಇದೇ ಸ್ಕೆಚ್ ಬಳಸಿಕೊಂಡು ಕ್ರಯಕ್ಕೆ ವಿಭಾಗಕ್ಕೆ ಮತ್ತು ದಾನ ಮಾಡಲು ಅಂದರೆ ನಿಮ್ಮ ಜಮೀನು ದಾನ ಮಾಡಲು ಸಹ ಇದೇ ಸ್ಕೆಚ್ ನೋಂದಣಿ ಕಚೇರಿಗೆ ಕೊಡಬಹುದು ಬಹಳ ಪ್ರಮುಖವಾಗಿ ನೀವು ಎಷ್ಟು ಬಾರಿಯಾದರೂ ಯಾವುದೇ ಚಾರ್ಜ್ ಇಲ್ಲದೆ ಯಾವುದೇ ಫೀಸ್ ಇಲ್ಲದೆ ಈ ಒಂದು ಸ್ಕೆಚ್ ಪ್ರಿಂಟ್ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿದೆ ಜಮೀನು ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ಎಲ್ಲ ವೀಡಿಯೋಗಳು ನೋಡಿ ಮಾಹಿತಿ ತಿಳಿದುಕೊಳ್ಳಿ